ಒಂದು ಕಡೆ ಚಿಕ್ಕ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಇನ್ನೊಂದು ಕಡೆ ಮಹಾರಾಜ ವಂಶಸ್ಥರು ನಿಂತಿರ್ತಕ್ಕಂಥದ್ದು. ಒಟ್ಟಾರೆ ತಮಗೆ ಈ ಬಾರಿ ಯಾರ ಪರವಾಗಿ ಮತ ಹಾಕ್ಬೇಕು ಅನ್ಸುತ್ತೆ? ನಮಗೆ ಮಹಾರಾಜರ ಪರವಾಗಿ. ಯಾಕೆ ಮಹಾರಾಜರಿಗೆ ಓಟ್ ಹಾಕ್ಬೇಕು ಅಂದರೆ ಹೊಸ ಮುಖ, ಹೊಸ ಮುಖಕ್ಕೆ ಚಾನ್ಸ್ ಕೊಡೋಣ ಅಂತ. ಕಾಂಗ್ರೆಸ್ನವ್ರು ಹೊಸ ಮುಖ ಅಲ್ವಾ? ಇಲ್ಲ, ನಾವು ಇಲ್ಲೇ ದಿನಾ ನೋಡ್ತಾ ಇರ್ತೀವಿ ಅವ್ರನ್ನ, ಯಾರು ಮಹಾರಾಜರನ್ನ ದಿನಾ. ಅದರಿಂದ ಅವ್ರಿಗೇನೆ ಅಂದ್ರೆ ತಾವು ಇಲ್ಲೇ ಇರ್ತೀರಾ, ಇಲ್ಲೇ ವ್ಯಾಪಾರ ಮಾಡ್ತೀರಾ, ಹಾಗಾಗಿ ಮಹಾರಾಜರಿಗೆ ಮತ ಅಂತೀರಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ವಾಸನೇ ಅಲ್ಲಿ, ನಮ್ದು ಬಿಜೆಪಿ ಅವರ ಪರ ಮತ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಕಾರ್ತಿಕ್ ಎಮ್ ಎಸ್ ಸರ್. ಏನು ಇದು ಉದ್ಯೋಗ ಮಾಡ್ತೀರಿ ಸರ್? ಐಸ್ ಕ್ರೀಮ್ ವ್ಯಾಪಾರ. ಈಗ ವ್ಯಾಪಾರ ಚೆನ್ನಾಗಿದೆ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಈ ಕ್ಷೇತ್ರಕ್ಕೆ ಎಂಥವ್ರು ಬರಬೇಕು ಸರ್? ಒಳ್ಳೆ ಕೆಲಸ ಮಾಡೋಂಥವ್ರು ಬರ್ಬೇಕು ಸರ್. ಒಳ್ಳೆ ಕೆಲಸ ಅಂದರೆ ಯಾವ ಥರ? ಎಲ್ಲ ಥರನ ಸರ್, ರೋಡಿಂದ ಇರ್ಬೋದು, ನೀರಿನ ವ್ಯವಸ್ಥೆಯಿಂದ ಇರ್ಬೋದು, ಪ್ರತಿಯೊಂದು. ಸ್ವಾರ್ಥಕ್ಕೋಸ್ಕರ ಅಲ್ಲದೆ ಜನಗಳಿಗೋಸ್ಕರ ಮಾಡೋಂಥ ಯಾರಾದ್ರು ಒಳ್ಳೆ ಅಭ್ಯರ್ಥಿ ಬಂದರೆ ತುಂಬ ಒಳ್ಳೇದು ಅನಿಸುತ್ತೆ ಸರ್. ಒಳ್ಳೇದು ಅನಿಸುತ್ತೆ, ಯಾಕೆಂದರೆ 70 ವರ್ಷದಿಂದ ಏನಾಗಿದೆ, ಕಾಂಗ್ರೆಸ್ ಏನೇನು ಮಾಡ್ತಾ ಇದೆ ಅಂತ ನಾವು ನೋಡಿದ್ದೀವಿ. ಈಗ ನಮಗೆ 37 ವರ್ಷ, 37 to 38 ವರ್ಷ. ನಮ್ಮ ಬುದ್ಧಿ ತಿಳಿದಾಗಿಂದ ಏನೇನು ಮಾಡಿದೆ, ಏನೇನು ನಡೆದಿದೆ, ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಗೊತ್ತಾಗ್ತಾ ಇದೆ. ಒಳ್ಳೆ ಕೆಲಸ ಮಾಡೋರು ಬಂದರೆ ಯಾರಿಗೆ ಬೇಕಾದ್ರೂ ಓಟ್ ಹಾಕೋಣ. ಅಭ್ಯರ್ಥಿ ನೋಡಕ್ಕೆ ಬರೋಲ್ಲ, ಕೆಲಸ ಮಾಡಿರ್ತಾರಲ್ಲ ಅವ್ರ ಮೇಲೆ ನೋಡಕ್ಕೆ. ಅಭ್ಯರ್ಥಿ ಅವರ ಹಿನ್ನೆಲೆಯನ್ನು ಗಮನಿಸ್ತೀರಾ? ಹೌದು, 100% ಗಮನಿಸ್ತೀವಿ, ಗಮನಿಸಲೇಬೇಕು. ನಾವು ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಅದ್ರ ಮೇಲೆ MRP ನೋಡ್ತೀವಿ, ಎಕ್ಸ್ಪೈರಿ ಡೇಟ್ ನೋಡ್ತೀವಿ ಅಂದಂಗೆ. ಇವರು ಅಭ್ಯರ್ಥಿ ಸರ್, 5 ವರ್ಷದ ತನಕ ನಮ್ಮ ಓಟನ್ನು ಅವರು ಅಮೂಲ್ಯವಾಗಿರೋದನ್ನ ಅವ್ರಿಗೆ ಕೊಟ್ಬಿಟ್ಟು ನಮ್ಮ ದೇಶನ ರಾಜ್ಯನ ಎಲ್ಲ ಹಾಳು ಮಾಡಕ್ಕೆ ನಮಗೂ ಇಷ್ಟ ಇಲ್ಲ ಸರ್. ನಮ್ಮ ಓಟು ತುಂಬ ಅತ್ಯಮೂಲ್ಯವಾಗಿರೋದು ಅಲ್ವಾ? ಅಂದ್ರೆ ಈ ಬಾರಿ ತಮ್ಮ ಮತವನ್ನ ಯೋಚನೆ ಮಾಡಿ ಹಾಕ್ತೀರಾ? ಯೋಚನೆ ಮಾಡಿ ಹಾಕ್ತೀವಿ. ತಾವು ಯಾವ್ದಾದ್ರು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೀರಾ? ಯಾವ ಪಕ್ಷದಲ್ಲೂ ಕೆಲಸ ಮಾಡ್ತಾ ಇಲ್ಲ ಸರ್. ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಓಟ್ ಹಾಕೋದಂತ. ನಿಮ್ಮ ಫ್ರೆಂಡ್ಸು, ನಿಮ್ಮ ಮನೆಯಲ್ಲಿ? ಇಲ್ಲ ಇಲ್ಲ, ನಮ್ದು ಯಾವ್ದೋ ಆತರ ಪಕ್ಷದಲ್ಲಿ ಯಾರು ಯಾವ್ದು ಇಲ್ಲ. ಯಾವ ಪಾರ್ಟಿಲೂ ಗುರುತಿಸ್ಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವ ಪಾರ್ಟಿಲು ಗುರುತಿಸ್ಕೊಂಡಿಲ್ಲ. ಅಂತ ಗುರುತಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮ ಕೆಲಸ ನಮಗೆ ಸಾಕು. ಒಟ್ಟಲ್ಲಿ ದೇಶಕ್ಕೆ ಒಳ್ಳೆ ಅಭ್ಯರ್ಥಿ ಆರಿಸ ಅಂತ ಕೆಪಾಸಿಟಿ ನಮಗೆ ಕೊಟ್ಟಿದೆ ಸಂವಿಧಾನದಲ್ಲಿ, ಆರಿಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಯಾವ ಊರಮ್ಮ? ನಾವು ಮೈಸೂರೇ. ಹೌದಾ, ಏನ್ ಮಾಡ್ಕೊಂಡಿದ್ದೀರಾ? ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಹೌದಾ, ವ್ಯಾಪಾರ ದಿನಕ್ಕೆ ಎಷ್ಟು ರೂಪಾಯಿ ಆಗುತ್ತಮ್ಮ ವ್ಯಾಪಾರ? ಹೇಳಕ್ಕಾಗಲ್ಲ ಸರ್, 100 ಆಯ್ತದೆ, 1000 ಆಯ್ತದೆ, ಹೇಳಕ್ಕಾಗಲ್ಲ. ಹೌದಾ, ಏನ್ ಮಾಡ್ತೀರಾ ದುಡ್ಡೆಲ್ಲ? ಮನೆ ಖರ್ಚು ಮಾಡ್ತೀವಿ, ಮಕ್ಕಳವೇ. ಮೊಮ್ಮಕ್ಕಳ ಮಕ್ಕಳ? ಮೊಮ್ಮಕ್ಕಳು, ಮಗಳು ಅವಳು. ನಿಮ್ಮ ಮನೆಗೆ ಗ್ಯಾರಂಟಿ ಬರುತ್ತಮ್ಮ? ಏನ್ ಸರ್? ಅಕ್ಕಿ ಎಲ್ಲ ಬರುತ್ತಾ? ಇನ್ನು ಬರ್ತಾ ಇಲ್ಲ ಸರ್, ಅದು ಸೊಸೈಟಿಯಿಂದ ಬರೀ 3 kg ಕೊಡ್ತಾವ್ರೆ. ಇದು 3 kg ಮಡಿಕೊಂಡು ನಾವೇನು ಮಾಡೋದು? ದುಡ್ಡು ಬರ್ತಿದೆಯಮ್ಮ? ಹಾಂ, ದುಡ್ಡು ಬರ್ತಾ ಇದೆ ಸರ್, ಇವಾಗ 2 ತಿಂಗಳಿಂದ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ. ಏನಮ್ಮ ಈ ಸರಿ ಯಾರು ಗೆಲ್ಲಬೇಕು ಅಂತಿದ್ರೆ ಇಲ್ಲಿ? BJP. ಯಾಕೆ BJP ಗೆಲ್ಲಬೇಕು ಅಂತ? ಅವ್ರು ಒಳ್ಳೇದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅದರಿಂದ ಅವ್ರು ಗೆಲ್ಲಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಹೇಳ್ತಾ ಇದ್ದೀರಾ, ಓಕೆಮ್ಮ, ಒಳ್ಳೇದಾಗ. ಏನು ಸರ್ ತಮ್ಮ ಹೆಸರು? ಸರ್ ಗಿರೀಶ್ ಕುಮಾರ್ ಅಂತ. ಏನು ಮಾಡ್ಕೊಂಡಿದ್ದೀರಿ ಸರ್? ಸರ್ ನಮ್ಮ ಬಿಸ್ನೆಸ್ ತರಕಾರಿ ವ್ಯಾಪಾರ. ತರಕಾರಿ ವ್ಯಾಪಾರ ಚೆನ್ನಾಗಿದೆಯಾ? ನಡೀತಾ ಇದೆ ಸರ್. ತಾವು ಯಾವ್ದಾದ್ರು ಪಾರ್ಟಿಲಿ ಇದ್ದೀರಾ ಸರ್? ಇಲ್ಲ ಸರ್. ಈ ಸರಿ ಮೈಸೂರು ಲೋಕಸಭೆ ಕ್ಷೇತ್ರದಲ್ಲಿ ಯಾರನ್ನ ಗೆಲ್ಲಿಸ್ಬೇಕಂತಿದ್ದೀರಾ? ಮೈಸೂರು ಮಹಾರಾಜರು ಸರ್. ಮೈಸೂರು ಮಹಾರಾಜರು? ನಿಮ್ಮ ಮತ ಮೈಸೂರು ಮಹಾರಾಜರಿಗೆ? ಹೌದು ಸರ್. ಯಾಕೆ ಮಹಾರಾಜರಿಗೆ ಓಟು? ನಮ್ಮ ಮೈಸೂರು ಮಹಾರಾಜರಿಗೆ ಯಾಕೆ ಅಂದರೆ ಮೈಸೂರು ಮಹಾರಾಜರಿಗೆ ಸೋಲ್ಸಕ್ಕಾಯ್ತದ ಸರ್? ಈಗ ಅವರಿಂದ ಇವತ್ತು ನಮ್ಮ ಮೈಸೂರು ಇದೆ, ಆಯ್ದ್ರಿಂದ ಅವ್ರಿಗೆ ಸರ್ ನಮ್ಮ ಓಟು. ಕಾಂಗ್ರೆಸ್ಗೆ ಬೇಡ ಅಂತಾರ? ಅಯ್ಯೋ ಖಂಡಿತ ಬೇಡ ಸರ್. ಅವ್ರು ಹೇಳೋರಲ್ಲ DK ಶಿವಕುಮಾರ್ ಅವರು, ಗಂಡಸರಿಗೆಲ್ಲ ಸರಿ ಇಲ್ಲ, ಆ ಇದಕ್ಕೆ ನಾವು ಹೆಂಗಸರಿಗೆ ಎಲ್ಲ ಉಚಿತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗಂಡಸರು ಸರಿಗಿಲ್ಲ ಅಂದ್ಮೇಲೆ ಗಂಡಸ್ರು ಯಾಕೆ ಓಟ್ ಹಾಕ್ಬೇಕು? ಈಗ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಅವರು, ಗಂಡಸರು ಯಾರು ಸರಿಗಿಲ್ಲ, ಆ ಇದಕ್ಕೆ ನಾವು ಗಂಡಸ್ರಿಗೆ ಏನು ಇದು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗಂಡಸರು ಸರಿಗಿಲ್ಲ ಅಂದ್ಮೇಲೆ ಗಂಡಸರೆಲ್ಲ ಯಾಕೆ ಸರ್ ಓಟ್ ಹಾಕ್ಬೇಕು? ಥ್ಯಾಂಕ್ ಯು. ಜ್ವರ ವ್ಯಾಪಾರಮ್ಮ? ಏನೇನು ತಗೊಳ್ತಿದ್ರ? ಸೀರೆಗಳು ತಗೊಂಡೋ ನಾವು. ಹೌದಾ, ನಿಮಗೆ ಗ್ಯಾರಂಟಿ ಬರುತ್ತಮ್ಮ? ಏನ್ ಗ್ಯಾರಂಟಿ? ಅಕ್ಕಿ ಇದೆಲ್ಲ ಬರುತ್ತಾ? ನಿಮಗೆ ಬರುತ್ತಾ? ನಿಮ್ಮ ಮನೆ ನಿಮ್ಮ ಅತ್ತೆಗೆ ಬರುತ್ತಾ? ನಮಗೆ ಬರುತ್ತೆ. ನಿಮಗೆ ಬರುತ್ತೆ? ಏನ್ ಮಾಡ್ತೀರಾ ದುಡ್ಡನ್ನ? ಏನ್ ಮಾಡೋದು, ಮನೆ ಖರ್ಚು ಹಾಕೋತೀವಿ. ಅನುಕೂಲ ಆಗ್ತಿದ್ಯಮ್ಮ? ಅನುಕೂಲ ಆಗುತ್ತೆ. ಹೌದಾ, ಚೀಟಿ ಕಟ್ತಾ ಇದ್ದೀರಾ? ಏನು ಈ ಸರಿ ನೀವೆಲ್ಲ ಯಾರಿಗೆ ಸಹಾಯ ಮಾಡ್ಬೇಕಂತಿದ್ದೀರಾ? ಯಾರಿಗೆ ಹಾಕೋದು ಅಂದ್ರೆ ಏನ್ ಹೇಳೋದು? ಕಾಂಗ್ರೆಸ್ಗ BJP? ಕಾಂಗ್ರೆಸ್. ನೀವು ಗ್ಯಾರಂಟಿ ನಿಮಗೆ ಬರುತ್ತಾ? ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ? ನಾವು 4 ಜನ ಇದ್ದೀವಿ. ಹೌದಾ, ಬಸ್ ಎಲ್ಲ ಫ್ರೀನಾ? ಹೌದು ಫ್ರೀ. ಕಾಂಗ್ರೆಸ್ಗೆ ಆಟೋ ಹೋಗಿ ಯಾಕೆ ಓಟ್ ಹಾಕ್ಬೇಕು? ಅವರಿಂದ ನಮ್ಗೆ ಹೆಲ್ಪ್ ಆಗೋದಲ್ವಾ, ಅದರಿಂದ ಹಾಕಿ. ಅಂದ್ರೆ ಅವರಿಂದ ನಿಮಗೆ ಸಹಾಯ ಆಗಿದೆ, ನೀವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ? ಹೌದು ಹೌದು.
ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಹೆಸರು ವೆಂಕಟ ನಾಯ್ಕ ಅಂತ. ಯಾವ ಏರಿಯಾ ಸರ್? ನಮ್ಮ ಕ್ಯಾತ್ಮಾರ್ನಹಳ್ಳಿ. ನಿಮ್ದು ಲೋಕಸಭೆ ಓಟ್ ಇದೆ? ಇದೆ ಸರ್. ಎಷ್ಟಿದೆ ನಿಮ್ಮ ಮನೇಲಿ ಓಟು? ನಮ್ಮನೆಯಲ್ಲಿ 6 ಓಟ್ ಇದೆ. 6 ಓಟ್ ಇದೆ ಟೋಟಲ್. ಈ ಸರಿ ಯಾರಿಗೆ ಸಹ ಸಪೋರ್ಟ್ ಮಾಡ್ಬೇಕಂತಿದ್ರೆ? ಬಿಜೆಪಿಗೆ ಸರ್. ಹಾಂ, ಯಾಕೆ ಬಿಜೆಪಿ ಸಪೋರ್ಟ್ ಮಾಡ್ಬೇಕಂತಿದ್ರೆ ಸರ್? ಅವರು ಬಂದು ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕಾಂಗ್ರೆಸ್ ಏನು ಮಾಡಿಲ್ವಾ? ಯಾರು ಏನು ಮಾಡಿದಾರೆ ತೋರಿಸಿ ಸರ್. ಗ್ಯಾರಂಟಿ ನಿಮ್ಮಲ್ಲಿ ಯಾರು ತಗೊಂತಿಲ್ವಾ? ನಮ್ಮಲ್ಲಿ ಯಾರು ಗ್ಯಾರಂಟಿ ತಗತ್ತಿಲ್ಲ ಸರ್. ಯಾರು ಬಸ್ಸಲ್ಲಿ ನಿಮ್ಮ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಿಲ್ಲ? ಓಡಾಡ್ತಾರೆ, ಆಟೋದಲ್ಲಿ ಓಡಾಡೋದು. ಹೌದಾ? ಎಲ್ಲ ಇದ್ರಲ್ಲಿ ಆಟೋದಲ್ಲೇ ಓಡಾಡ್ತಾರೆ ಸರ್. ನಮ್ಮ ಕಡೆ ಎಲ್ಲ ಬರೀ ಆಟೋದಲ್ಲೇ ಸರ್. ಯಾರು ಹೆಣ್ಮಕ್ಳೆ ಆಗಲಿ ಗಂಡ್ಮಕ್ಳೆ ಆಗಲಿ, ಯಾರೇ ಆಗಿರ್ಬೋದು, ನಮ್ಮ ಕ್ಯಾತ್ಮಳ್ಳಿಗಂತೂ ಹೆಣ್ಮಕ್ಳೆ ಆಗಿರ್ಬೋದು ಗಂಡ್ಮಕ್ಳೆ ಬಸ್ ಇಲ್ಲ ಸರ್, ಬಸ್ ಐತೆ, ಯಾರು ಹೋಗಲ್ಲ. ನಿಮ್ಮ ಮನೆಗೆ ಅಕ್ಕಿ ಬರ್ತಾಣ ಸರ್? ಬರ್ತಾ ಇದೆ ಸರ್. ನಿಮ್ಮ ಮನೆಯವ್ರಿಗೆ ಯಾರಿಗೆ ದುಡ್ಡು ಬರ್ತಿದೆ? 2000? 2000. ಈ ಸರ್ ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಾ? ನೋಡೋಣ, ಬಿಜೆಪಿಗೆ ಮಾಡ್ಬೇಕಂತ ಮಾಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ವಿ ನಮ್ಗೆ ಓಟ್ ಹಾಕ್ತಾರೆ ಅಂತಾರೆ. ನೋಡುವ, ಬಿಜೆಪಿ ಬಂದ್ರೆ ಅನುಕೂಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಇರೋದನ್ನ ಅನುಕೂಲ ಇಲ್ಲ. ಎಲ್ಲಿ ಸರ್ ಬಡವ್ರಿಗೆ ಎಲ್ಲ ಏನು ಗ್ಯಾರಂಟಿ ನೀವು ಹೇಳಿದ್ರಲ್ಲ, 2000 ತಗೊಂತಿದ್ದೀವಿ, ಅಕ್ಕಿ ತಗೊಂತಿದ್ದೀವಿ. ಕೊಡ್ತಾ ಇದ್ರೆ ಕೊಡ್ತೇವೆ, ಅದು ಬಂದೇ ಇರುವಲ್ಲ, ಈಗ ಬರ್ತಾ ಇರೋ ಬರ್ತದೆ ಹೋಯ್ತು. ಇವ್ರು ಸುಮಾರು 2-3 ಬಿಜೆಪಿ ಬಂದ್ರೆ ಅದನ್ನ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ. ಕ್ಯಾನ್ಸಲ್ ಮಾಡಿ ಅನುಕೂಲ ಆಗುತ್ತೆ ಬಡವ್ರು ಕೊಡೋರ್ಗೆ, ಅದೇ ಕೀರ್ತಿ ಕೊಡ್ತಾರೆ. ನಿಮ್ಮ ಪ್ರಕಾರ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ರೆ ಒಳ್ಳೇದಾ? ಒಳ್ಳೇದೇ ಬಿಡಿ. ತಾವು ಎಲ್ಲಿದೆ ತಮ್ದು ಓಟು ಈ ಸರಿ? ಮೈಸೂರು. ಓಟಾ? ಯಾರು? ನಮ್ಮ ರಾಜರಿಗೆ ಸರ್, ಯದುವೀರ್ ಅವ್ರಿಗೆ. ಯದುವೀರ್ ಅವ್ರಿಗೆ ಯಾಕೆ ರಾಜರಿಗೆ ಆಗ್ತಾ ಇದ್ದೀರಾ? ಮೈಸೂರು ಮಹಾರಾಜ್ ಮೈಸೂರು ಮಹಾರಾಜರು ಅನ್ನೋ ಒಂದಿದೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಾವು ನ್ಯೂಸ್ ಏಟಿಂದ ಬಂದಿದ್ದೀವಿ. ಮೈಸೂರು ಲೋಕಸಭೆಗೆ ಸರ್ ಎಂಥ ವ್ಯಕ್ತಿಗಳು ಬೇಕು ಸರ್? ಅದಕ್ಕೆ ಲಾಯಕ್ಕಾದ ವ್ಯಕ್ತಿಗಳು ಬೇಕು, ಅರ್ಹ ವ್ಯಕ್ತಿಗಳು, ವರ್ಕ್ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಬೇಕು. ಅಂದರೆ ನೀವು ಯಾವುದೇ ಅಭ್ಯರ್ಥಿಗೆ ಮತ ಹಾಕಬೇಕಾದ್ರೆ ಅವರ ಹಿನ್ನೆಲೆ, ಅವರಿಗೆ ಆ ಕೆಪಾಸಿಟಿ ಇದೆ ಎಲ್ಲವನ್ನು ಕೂಡ ತಾವು ತಿಳ್ಕೊಂತೀರಾ? ಜನರಲ್ಲಾಗಿ ತಿಳ್ಕೊಳ್ತೀವಿ. ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಯಾರೂ ಕಾಣ್ತಾ ಇಲ್ಲ. ಈಗ ಕಾಂಗ್ರೆಸ್ಸಿಂದ ಒಬ್ಬರು ಎಂಜಿನಿಯರ್ ಲಕ್ಷ್ಮಣನ ನಿಂತಿದ್ದಾರೆ, ಇನ್ನು ಬಿಜೆಪಿಯಿಂದ ಯದುವೀರ್ ಅವ್ರು ನಿಂತಿದ್ದಾರೆ. ನಿಮ್ಮ ಪ್ರಕಾರ ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲಕ್ಷ್ಮಣ್ ನನಗೆ ಲಾಯಕ್ಕಾದ ವ್ಯಕ್ತಿ ಅಂತ ಅನಿಸೋದಿಲ್ಲ. ಯದುವೀರ್ ಅವ್ರು ಲಾಯಕ್ ಇದ್ದಾರಂತ ಅನ್ಸುತ್ತ? ಇದ್ದಿದ್ರಲ್ಲಿ ಇಬ್ಬರು ಕಂಪೇರ್ ಮಾಡಿದ್ರೆ ಯದುವೀರ್ ಪರವಾಗಿಲ್ಲ. ಹಂಗೆ ಹೌ ಒಂದು ತೂಕವಾದ ಮನುಷ್ಯ, ಆನೆಸ್ಟ್ ಮನುಷ್ಯ. ಆ ಆನೆಸ್ಟಿ ಲಕ್ಷ್ಮಣಲ್ಲಿ ಕಾಣಲ್ಲ. ಲಕ್ಷ್ಮಣ್ ಅವರ ಯಾವುದೇ ಜನಪ್ರತಿನಿಧಿ, ಯಾವುದೇ ಸರ್ಕಾರಿ ಸೇವೆ ಅಥವಾ ಜನಪ್ರತಿನಿಧಿ ಆಗಿಲ್ಲ ಇದುವರೆಗೂ. ಇಲ್ಲ, ಹೆಂಗೆ ನೀವು ಏಕಾವಕಿ ಡಿಸೈಡ್ ಮಾಡ್ತೀರಾ? ಬರೀ ಟೀಕೆ ಒಂದೇ ಅವ್ರು ಕಲ್ತಿರೋದು ಕಾಂಗ್ರೆಸ್ ಪರವಾಗಿ. ಅಂದ್ರೆ ಅವ್ರೊಂದು ಪಾರ್ಟಿಲಿ ಇದ್ದು ಟೀಕೆ ಮಾಡೋದು ತಪ್ಪ ಆಗಾದ್ರೆ ನಿಮ್ಮ ಪ್ರಕಾರ? ಇಲ್ಲ, ಕುರುಡ್ ಕುರುಡಾಗಿ ಒಂದೇ ಡೈರೆಕ್ಷನ್ ನಲ್ಲಿ ಬರೀ ಬಿಜೆಪಿ ಮತ್ತೆ ಮೋದಿ ಅವರು, ಅವ್ರು ಬಿಟ್ಟರೆ ಇನ್ಯಾರು ಗೊತ್ತಿಲ್ಲ ಅವ್ರಿಗೆ ಟೀಕೆ ಮಾಡೋಕ್ಕೆ. ಕಾಂಗ್ರೆಸ್ದು ಯಾವುದೇ ತಪ್ಪುಗಳು ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಈಗ ಅವರು ಕಾಂಗ್ರೆಸ್ನ ವಕ್ತಾರರಾಗಿ ಅವ್ರು ಯಾವ ಪಾರ್ಟಿನ ಟೀಕೆ ಮಾಡ್ಬೇಕು ಹೇಳಿ ನಿಮ್ಮ ಪ್ರಕಾರ? ಅವ್ರು ಮಾಡೋದೇ ಒಂದೇ ಬಿಜೆಪಿ. ಇನ್ನು ಯಾವ ಪಾರ್ಟಿಗೆ ಮಾಡಬೇಕು ಅವ್ರು ನಿಮ್ಮ ಪ್ರಕಾರ? ಯಾವುದು? ಕಾಂಗ್ರೆಸ್ನ ಅವರು ವಕ್ತಾರರಾಗಿ ಕಾಂಗ್ರೆಸ್ ತಪ್ಪಿದ್ರೆ ಅದನ್ನು ಹೇಳಬೇಕು ಅವರು. ಹಂಗಾರೆ ಬಿಜೆಪಿ ಅವ್ರು ಹೇಳ್ತಾರಾ ತಪ್ಪಿದ್ರೆ ನಿಮ್ಮ ಪ್ರಕಾರ? ಹೇಳಬೇಕು. ಯದುವೀರ್ ಅವರು ಯಾವತ್ತರ ಇದುವರೆಗೂ ಬಿಜೆಪಿ ಪರವಾಗಿ ಏನಾದ್ರು ಮಾತಾಡಿದಾರ? ಈಗ ಅವ್ರು ಹೊಸದಾಗಿ ಎಂಟರ್ ಆಗಿದ್ದಾರೆ. ಮತ್ತೆ ಹೆಂಗೆ ಅನುಭವ ಅಂತ ನೀವು ಹೆಂಗೆ ಡಿಸೈಡ್ ಮಾಡಿದ್ರಿ? ಅವರು ಒಂದು ತೂಕವಾದ ವ್ಯಕ್ತಿ. ಯಾವ ರೀತಿ ತೂಕ ನನ್ನಲ್ಲಿ? ಈಗ ಅವ್ರಿಗೆ ಜನರ ಮಧ್ಯೆ ಓಡಾಡಿರ್ಬೇಕು, ಜನಸೇವೆ ಮಾಡಿರ್ಬೇಕು. ಅವರು ಮಹಾರಾಜ ವಂಶಸ್ಥರು, ಅರಮನೆಯಲ್ಲಿದ್ದರು. ಹಾಗಾಗಿ ನೀವು ಔ ಟು ಡಿಸೈಡ್ ಹಿಮ್? ರಾಜವಂಶಸ್ಥರಾದ್ರಿಂದ ಅವ್ರಿಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಅನುಭವ ಇದೆ ಅವ್ರಿಗೆ, ಸ್ವಲ್ಪ ಆದರೂ ಇದೆ. ಮುಖ್ಯವಾಗಿ ಅವರು ಹಾನೆಸ್ಟ್ ವ್ಯಕ್ತಿ, ಯೋಗ್ಯ ವ್ಯಕ್ತಿ, ಯಾವುದೇ ಭ್ರಷ್ಟಾಚಾರ ಆ ಹಿನ್ನೆಲೆಯಿಂದ ಬಂದಿರೋರಲ್ಲ ಅವರು. ಈ ಹಿಂದೆ ಇದ್ದ ಸಂಸದರು? ಸಂಸದರು, ಹಾಲಿ ಸಂಸದರು? ಹಾಲಿ ಸಂಸದರು ಅವರು 2 ಸಲ ಸಂಸದರಾಗಿದ್ರಲ್ಲ ಅವರು. ಅವ್ರಿಗೂ ಕೊಡ್ಬೋದಾಗಿತ್ತು. ಇರಲಿ, ಚೇಂಜಸ್ ಇರಲಿ, ಚೇಂಜ್ ಮಾಡಿದ್ರೆ ಒಳ್ಳೇದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ನಿಮ್ಮ ಅಭ್ಯರ್ಥಿ ಯಾರಂತ ಗೊತ್ತಾ? ಎಂ ಲಕ್ಷ್ಮಣ್ ಅಂತ ಹೇಳಿದ್ರೆ ಚೇಂಜ್ ಆದರೂ ಆಗ್ಬೋದು, ಹೆಂಗೆ ಅಂತ ಹೇಳೋಕ್ಕಾಗಿಲ್ಲ. ಎಂ ಲಕ್ಷ್ಮಣ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಸರ್? ಅಭಿಪ್ರಾಯ ಅಂದರೆ ಈಗ ಕಾರ್ಯಕರ್ತರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಹೇಳಬಲ್ಲ. ಯಾಕೆ ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಾ? ಸರ್, ನಾವು ಅವರಿಂದ ಕಾಂಗ್ರೆಸ್ಸಲ್ಲಿ ಇದ್ದೀವಿ, 82 ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಇಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಬರೋ ಚಾನ್ಸಸ್ ಇದೆಯಾ ಸರ್? ಹಾಗೇನು ಕೇಳೋಕ್ಕಾಗಲ್ಲ. ಹಾಂ, ಈಗ ನೀವೇ ಇದ್ದೀರಾ, 82 ಇದ್ದೀರಾ, ನಿಮಗೊಂದು ಒಂದು ಐಡಿಯಾ ಇರುತ್ತೆ ಯಾರು ಬರ್ಬೋದು ಅಂತೇಳಿ?
ಸೊ ಈಗ ಜನ್ರೇಷನ್ ಯಾವ ಥರ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ. ಮಹಾರಾಜರು ಬೇಕು ಅಂತ ಒಬ್ಬ ಕೆಲವರು ಹೇಳ್ಬೋದು, ಕಾಂಗ್ರೆಸ್ ಸರ್ಕಾರ ಬರಲಿ ಅಂದರೆ ಒಬ್ರಿಗೆ ಹಾಕ್ಬೋದು, ಈಗೇಂತ ಹೇಳೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಇದು ಮಾಡ್ತೀವಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಗೊತ್ತಾಗ್ಬೇಕು ನಮಗೂ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ತಮ್ದು ಯಾವ ಕ್ಷೇತ್ರ ಮೇಡಮ್? ನಮ್ದು ಮೈಸೂರಲ್ಲಿ. ಎಲ್ಲಿ ನಿಮ್ದು ಹೋಟೆಲ್ ಎಲ್ಲಿ ಬರುತ್ತೆ ಮೇಡಮ್? ಹೋಟೆಲ್ ವೋಟಿಂಗ್ ವೋಟಿಂಗ್ ಆರ್‌ಬಿಐ. ಆರ್‌ಬಿಐ? ಹೌದು. ತಾವು ಎಂಪ್ಲಾಯಿನಾ? ಇಲ್ಲ, ಹೌಸ್ ವೈಫ್. ಮೇಡಮ್, ಏನು ಮೈಸೂರಿಗೆ ಎಂತ ವ್ಯಕ್ತಿಗಳು ಬೇಕು ನಿಮಗೆ? ಚೆನ್ನಾಗಿರೋ ವ್ಯಕ್ತಿ ಬೇಕು. ಚೆನ್ನಾಗಿದೆ ಅಂದ್ರೆ ಯಾವ ತರ? ಯಾವ ತರ ಅಂದ್ರೆ ನಮ್ಗೆ ಅನುಕೂಲ ಮಾಡ್ಕೊಡೋ ತರ. ಯಾರು ಅನುಕೂಲ ಮಾಡ್ಕೊಡ್ಬೋದು? ಹೋಟೆಲ್ಗೆ ಇದ್ದಿರೋರಲ್ವ ಸರ್? ತಮಗೆ ಇಲ್ಲಿ ಯಾವ ಪಾರ್ಟಿ ಅಭ್ಯರ್ಥಿ ಗೆದ್ರೆ ಅನುಕೂಲ? ನಮಗೆ ಕಾಂಗ್ರೆಸ್ ಗೆಲ್ಲಿ ಅಂತ ಅನ್ಕೋತೀನಿ. ಯಾಕೆ ಅಂತ? ಯಾಕೆ ಅಂತ ಅಂದ್ರೆ ಫ್ರೀ ಬಸ್ ಮಾಡ್ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಸಹಾಯ ಮಾಡ್ಕೊಟ್ಟಿದ್ದಾರೆ ಅಷ್ಟೇ ಸರ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಜನಮತ ಯಾತ್ರೆ ಅಂತಿಮ ಹಂತದಲ್ಲಿ ಬಂದಿರುವಂತದ್ದು. ಬನ್ನಿ, ಕೊನೆಯದಾಗಿ ನಾವು ಮೈಸೂರಿನ ಒಬ್ಬರು ಮತದಾರರು ಸಿಕ್ಕಿದ್ದಾರೆ ಸರ್. ತಮ್ಮ ಹೆಸರು ಸರ್? ಮಹಾದೇವ್ ಅಂತ. ಏನ್ ಮಾಡ್ಕೊಂಡಿದ್ರಿ ಸರ್? ನಾವು ವೃತ್ತಿಲಿ ಲೋನ್ ಕನ್ಸಲ್ಟೆಂಟ್ ಇದ್ದೀವಿ. ಸರ್, ತಾವು ಇಲ್ಲಿ ಯಾವ ಕ್ಷೇತ್ರಕ್ಕೆ ಬರ್ತೀರಾ ಸರ್? ಚಾಮುಂಡೇಶ್ವರಿ ಕ್ಷೇತ್ರ ಬರ್ತೀವಿ ಸರ್. ಈ ಬಾರಿ ಲೋಕಸಭೆ ಚುನಾವಣೆ ಒಂದ್ ಕಡೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಂತೇಳಿ, ಮತ್ತೊಂದು ಕಡೆ ರಾಜವಂಶಸ್ಥರು ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥದ್ದು, ಹಾಗಾಗಿ ತಾವು ಸ್ಥಳೀಯರಾಗಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಕಾಂಗ್ರೆಸ್ಸಲ್ಲಿ ಲಕ್ಷ್ಮಣ್ ಅವರು ಒಬ್ಬ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತ. ಕಾಂಗ್ರೆಸ್ಸಲ್ಲಿ ಫ್ರಮ್ ಲಾಸ್ಟ್ ಅವ್ರ ಸರ್ವಿಸಿಂದ ಸ್ಟಿಲ್, ಜೊತೆಗೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಏನು ಸ್ಕೀಮ್ಗಳು ಕೊಟ್ಟಿದ್ದಾರೆ ಸ್ಟೇಟಲ್ಲಿ, ಅದು ಅದರ ಒಳ್ಳೆ ಅನುಕೂಲ ಆಗಿದೆ ಜನಗಳಿಗೆ. ಸೊ ಅದ್ರ ಬೇಸ್ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತು ಮೈಸೂರಲ್ಲಿ ಎಸ್ಪೆಷಲಿ ಲಕ್ಷ್ಮಣ್ ಅವರು ಗೆಲ್ಲಬೇಕು ಅಂತ ನಮ್ಮ ಒಂದು ಅಭಿಲಾಷೆ. ಜೊತೆಗೆ ನಾವು ವೋಟ್ ಮಾಡೋದು ಅವ್ರಿಗೇನೆ. ಜೊತೆಗೆ ಮಹಾರಾಜರಿಗೆ, ಯದುವೀರ್ ಅವ್ರಿಗೆ ಈ ರಾಜಕೀಯ ಅವಶ್ಯಕತೆ ಇರಲಿಲ್ಲ, ಅವರು ಬರಬಾರ್ದಾಗಿತ್ತು. ಒಳ್ಳೆ ವ್ಯಕ್ತಿ, ಗೌರವ ಇದೆ. ಬಟ್ ಆದರೆ ಒಂದು ಪಕ್ಷನ ಆರಿಸ್ಕೊಂಡು ಎಲ್ಲೋ ಒಂದು ಜನಗಳ ಮನಸ್ಸಿಗೆ ನೋವು ಮಾಡಿದ್ರೆ ಒಂದು ಒಂದು ಬೇಜಾರ. ನಿಮಗೆ ಮಹಾರಾಜ ವಂಶಸ್ಥರು ಚುನಾವಣೆಗೆ ಬಂದಿದ್ದು ನಿಮಗೆ ಬೇಸರ ಇದೆಯಾ? ಬೇಸರ ಇದೆ, ಖಂಡಿತ ಬೇಸರ ಇದೆ. ಜೊತೆಗೆ ಅವರು ಆ ಪಾರ್ಟಿ BJP ಒಂದು ಭ್ರಷ್ಟ ಪಾರ್ಟಿನ ಚೂಸ್ ಮಾಡ್ಕೊಂಡಿದ್ದು ಇನ್ನೂ ಒಂಥರ ಭಾಳ ಬೇಸರ ಆಗಿದೆ ಸರ್ ನಮಗೆ. ಹಾಗಾಗಿ ತಾವು ಮಾರ. ಜೊತೆಗೆ ಇನ್ನೊಂದು ಏನಕ್ಕೆ ಅಂದರೆ, ಯಾವುದು ಯಾವ ಪ್ರಾಮಾಣಿಕತೆ ಹೆಸರಿಟ್ಕೊಂಡು ಅವರು ನರೇಂದ್ರ ಮೋದಿ ಅವರು ಈ ಒಂದು 2014 ಚುನಾವಣೆ ಆಯ್ಕೊಂಡ್ರು, ಅದರಲ್ಲಿ ಯಾವುದಾದ್ರು ಒಂದು ಒಂದು ಸ್ಕೀಮ್ ಕೂಡ ಅವ್ರು ಒಂದು ಏನು ಘೋಷಣೆ ಮಾಡಿದ್ರು ಒಂದೂ ತರಲಿಲ್ಲ. ಒಂದು ಬ್ಲ್ಯಾಕ್ ಮನಿ ಆಗಿರ್ಬೋದು, ಬೆಲೆ ಏರಿಕೆ, ಮತ್ತು ಒಂದು ಯಾವ್ದು ಹೇಳ್ತಾರೆ ಒಂದು ಗೌರ್ಮೆಂಟ್ ಎನಿ ಎಸ್ಟಾಬ್ಲಿಷ್ಮೆಂಟ್, ಒಂದು ಎಸ್ಟಾಬ್ಲಿಷ್ಡ್ ಕಂಪ್ನಿನೂ ಇಲ್ಲ, ಎಸ್ಟಾಬ್ಲಿಷ್ ಸಂಸ್ಥೆನೂ ಊಟ ಹಾಕಿಲ್ಲ ಅವರು, ಬರೀ ಸುಳ್ಳು. ಜೊತೆಗೆ ಈಗ ನೋಡಿ, ಈಗ ಮೊನ್ನೆ TVಲೆಲ್ಲ ನ್ಯೂಸಲ್ಲೆಲ್ಲ ನೋಡಿದ್ವಿ, ಚುನಾವಣಾ ಒಂದು ಇದು ಬಂದಿದೆಯಲ್ಲ ಬಾಂಡ್ ಸ್ಕೀಮು, ಮೋಸ್ಟ್ಲಿ ಕಪ್ಪು ಮನಿನ ಅವರು ಅಕೌಂಟ್ಗೆ ಹಾಕ್ಸ್ಕೊಂಡ್ರೇನೋ ಅಂತ ಒಂದು ಅನುಮಾನ ಮೂಡ್ತಾ ಇದೆ ಜನರಲ್ಲಿ, ಪಬ್ಲಿಕಲ್ಲಿ. ಮೈಸೂರಿನಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತಾ? ಖಂಡಿತ, ಪ್ರತಿಯೊಬ್ಬರಿಗೂ ಆ ಒಂದು ಜ್ಞಾನಾರ್ಜನೆ ಇದೆ, ವೋಟ್ ಮಾಡೋ ಪ್ರತಿಯೊಬ್ಬರಿಗೂ ಜ್ಞಾನ ಇದೆ, ಆ ಒಂದು ಇದೆಲ್ಲ ನೋಡ್ತಾ ಇದ್ದಾರೆ. ಜೊತೆಗೆ ಈ ಮೈಸೂರಿನಲ್ಲಿ ಮತ್ತು ಕಾಂಗ್ರೆಸ್ಸಲ್ಲಿ ಈ ಸಾರಿ ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಬರಬೇಕು ಅಂತ ನಮ್ಮ ಆಸೆ ಸರ್. ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಯಾರು ಬೇಕಾರಾಗಲಿ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಒಂದು ಉದ್ದೇಶ ನಮ್ದು. ಯಾಕೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀರಾ? ಅವರು ಸರ್ ಕಮಿಟ್ಮೆಂಟ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಇವ್ರು ಯಾವ ಒಂದು ಒಂದು ಇದನ್ನ ಘೋಷಣೆಯನ್ನ ಮಾಡೋಕ್ಕಾಗಿಲ್ಲ ಅಲ್ಲ ಇವರು. 2014 ಏನು ಬಂದರು, ಕಪ್ಪು ಹಣ, ಗ್ಯಾಸ್ ಪ್ರೈಸು, ಹಣದುಬ್ಬರ, ಎಲ್ಲನೂ ಯಾವುದು ಬಂದಿಲ್ಲ. ಬಂದಿದ್ದೆಲ್ಲ ಬರೀ ಇದು ಸುಳ್ಳು ಘೋಷಣೆ. ಅಂದ್ರೆ ನಿಮ್ಮ ಪ್ರಕಾರ ಮಹಾರಾಜ ಅರಮನೆಯಲ್ಲಿ ಇರಬೇಕಿತ್ತಂತನ? ಯಾಕೆ ಬರಬಾರ್ದು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು, ಬಟ್ ಅವರು ರಾಂಗ್ ಪಾರ್ಟಿ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.